ಮತ್ತೊಂದು ಕಡೆ ಸ್ಯಾಂಡಲ್ವುಡ್ ಡ್ರಗ್ಸ್ ಜಾಲದಲ್ಲಿ ಸಿಗ್ಬಿದ್ದಿರುವಂತಹ ನಟಿ ಮಣಿಯರಿಗೆ ಸಂಕಷ್ಟ ತಪ್ಪಿಲ್ಲ ರಾಗಿಣಿ ಹಾಗೆ ಸಂಜನಾ ಇವತ್ತು ತಮಗೆ ಜಾಮೀನು ಸಿಗಬಹುದು ಅನ್ನುವಂಥ ನಿರೀಕ್ಷೆಯಲ್ಲಿದ್ರು ಆದರೆ ಸಿಸಿ ಬಿ ಇಟ್ಟಂತ ಸಾಕ್ಷ್ಯ ನಶೆ ರಾಣಿಯರ ಕನಸನ್ನ ನುಚ್ಚು ನೂರಾಗುವಂತೆ ಮಾಡಿದೆ ಇನ್ನು ಬೇಲ್ ಅರ್ಜಿ ವಿಚಾರಣೆ ಮತ್ತೆ ಮುಂದೂಡಿಕೆಯಾಗಿದೆ ಜಾಮೀನು ಸಿಗದ ಸುದ್ದಿ ತಿಳಿತಾ ಇದ್ದ ಹಾಗೆ ಜೈಲಿನಲ್ಲೇ ಸಂಜನಾ ಬಿಕ್ಕಿ ಬಿಕ್ಕಿ ಅತ್ತಿದ್ದಾರೆ ಮಾಲಕ ದ್ರವ್ಯ ಮಾಫಿಯಾ ನಂಟು ಹಲವರಿಗೆ ಕುತ್ತು ತಂದಿದೆ ಅದರಲ್ಲೂ ನಟಿಯರಾದ ಸಂಜನಾ ಮತ್ತು ರಾಗಿಣಿಗೆ ನಶೆ ನಂಟು ಬಿಟ್ಟು ಬಿಡದೆ ಕಾರ್ತಾ ಇದೆ ರಾಗಿಣಿಯ ಜಾಮೀನು ಅರ್ಜಿಗೆ ಸಿಸಿಬಿ ಪೊಲೀಸರು ಆಕ್ಷೇಪಣೆ ಸಲ್ಲಿಸಿದ್ರೆ ಸಂಜನಾ ಬೇಲ್ ಅಪ್ಲಿಕೇಶನ್ಗೆ ಆಕ್ಷೇಪಣೆ ಸಲ್ಲಿಸಕ್ಕೆ ಸಿಸಿಬಿ ಪೊಲೀಸರು ಕಾಲಾವಕಾಶ ತಗೊಂಡಿದ್ದಾರೆ ಎಲ್ಲ ಬೆಳವಣಿಗೆ ಇನ್ನಷ್ಟು ದಿನ ನಶೆ ರಾಣಿಯರು ಜೈಲಿನಲ್ಲೇ ಇರಬೇಕಾಗಿದೆ ಸೆಪ್ಟೆಂಬರ್ ಇಪ್ಪತ್ನಾಲ್ಕರವರೆಗೆ ರಾಗಿಣಿ ಸಂಜನಾಗೆ ಜೈಲೇ ಗತಿ ಡ್ರಗ್ಸ್ ಮಾಫಿಯಾದೊಂದಿಗೆ ಶಾಮೀಲಾದ ಆರೋಪ ಹೊತ್ತು ಜೈಲಿ ಸೇರಿದವರಿಗಿನ್ನೂ ಬೇಲ್ ಭಾಗ್ಯ ಸಿಕ್ಕಿಲ್ಲ ಇವತ್ತು ರಾಗಿಣಿ ಜಾಮೀನು ಅರ್ಜಿಗೆ ಸಿಸಿಬಿ ಎಸ್ಪಿಪಿ ತಕರಾರು ಸಲ್ಲಿಸಿದ್ರು ಆದರೆ ಸಂಜನಾ ಜಾಮೀನು ಅರ್ಜಿಗೆ ಆಕ್ಷೇಪಣೆ ಸಲ್ಲಿಸುವುದಕ್ಕೆ ಕಾಲಾವಕಾಶ ಕೇಳಿದರು ಹೀಗಾಗಿ ಎನ್ಡಿಪಿಯ ಸ್ಪೆಷಲ್ ಕೋರ್ಟ್ನಲ್ಲಿ ಇವತ್ತು ರಾಗಿಣಿ ಜಾಮೀನು ಅರ್ಜಿ ವಿಚಾರಣೆ ಮಾತ್ರ ನಡೆಯಿತು ರಾಗಿಣಿ ವಿಚಾರಣೆ ಸಂದರ್ಭದಲ್ಲಿ ಬೇರೆಯವರ ಹೆಸರು ಹೇಳಿದ್ದಾರೆ ಕ್ರಿಮಿನಲ್ ಹಿನ್ನೆಲೆಯ ವ್ಯಕ್ತಿಗಳ ಸಂಪರ್ಕ ಹೊಂದಿದ್ದಾರೆ ಜಾಮೀನು ಕೊಟ್ಟರೆ ಅವರನ್ನ ರಾಗಿಣಿ ಎಚ್ಚರಿಸಬಹುದು ಕಳೆದ ಐದು ವರ್ಷಗಳಿಂದ ಪಾರ್ಟಿಯಲ್ಲಿ ಭಾಗವಹಿಸಿದ್ದಾರೆ ಪಾರ್ಟಿಗೆ ಬಂದವರಿಗೆ ಡ್ರಗ್ಸ್ ಸಪ್ಲೈ ಮಾಡಿದ್ದಾರೆ ಇಪ್ಪತ್ತು ವರ್ಷಗಳವರೆಗೆ ಶಿಕ್ಷೆ ನೀಡುವ ಅಪರಾಧ ಮಾಡಿದ್ದಾರೆ ಎಫ್ಐಆರ್ಗೂ ಮೊದಲೇ ತನಿಖೆ ನಡೆಸಿದ್ದಾರೆ ತನಿಖೆಗೆ ಸಿಆರ್ಪಿಸಿಯ ನಿಯಮಗಳನ್ನು ಪೊಲೀಸರು ಪಾಲಿಸಿಲ್ಲ ರಾಗಿಣಿ ಬಂಧನಕ್ಕೆ ಕಾನೂನು ಪ್ರಕ್ರಿಯೆ ಅನುಸರಿಸಿಲ್ಲ ಪೊಲೀಸರೇ ಕಾನೂನನ್ನ ದುರುಪಯೋಗ ಮಾಡಿದ್ದಾರೆ ಪೊಲೀಸರೇ ರಾಗಿಣಿ ವಿರುದ್ಧ ಒಳಸಂಚು ಮಾಡಿದ್ದಾರೆ ವಿಚಾರಣೆಗೆ ರಾಗಿಣಿ ಸಹಕರಿಸಿಲ್ಲ ಮೊಬೈಲ್ನ ಪಾಸ್ವರ್ಡ್ ನೀಡಲಿಲ್ಲ ರಾಗಿಣಿ ವೈದ್ಯಕೀಯ ಪರೀಕ್ಷೆಗೂ ಸಹಕರಿಸಿಲ್ಲ ಮೂತ್ರವನ್ನು ಡೈಲ್ಯೂಟ್ ಮಾಡಿ ನೀಡಿದ್ರು ನೀರನ್ನ ಮಿಶ್ರ ಮಾಡಿ ಮೂತ್ರದ ಸ್ಯಾಂಪಲ್ ನೀಡಿದ್ರು ಪ್ರಕರಣದಲ್ಲಿ ರಾಗಿಣಿಯ ನೇರ ಪಾತ್ರವಿದೆ ಪ್ರಭಾವಿ ಶ್ರೀಮಂತರ ಜೊತೆ ರಾಗಿಣಿ ಸಂಪರ್ಕ ಇದೆ ರಾಗಿಣಿ ಸಿನಿಮಾ ಹೀರೋಯಿನ್ ಸಮಾಜಘಾತುಕ ವ್ಯಕ್ತಿಗಳ ಜೊತೆ ಸಂಬಂಧ ಇದೆ ರಾಗಿಣಿ ತನ್ನ ಕರಾಳ ಮುಖ ಮುಚ್ಚಿಡಲು ರಾಜಕೀಯ ಪಕ್ಷಗಳೊಂದಿಗೆ ಪ್ರಚಾರ ನಡೆಸಿದ್ರು ಜಾಮೀನು ಕೊಟ್ಟರೆ ಐಡೆಂಟಿಫಿಕೇಶನ್ ಪೆರೇಡ್ ನಡೆಸಲು ತೊಂದರೆಯಾಗಲಿದೆ ಜಾಮೀನು ನೀಡಿದರೆ ತಲೆಮರೆಸಿಕೊಳ್ಳುವ ಸಾಧ್ಯತೆ ಇದೆ ಆರೋಪ ಸಂಪೂರ್ಣ ಸುಳ್ಳು ಸಿಸಿಬಿ ಆರೋಪವೇ ನಿಜವೆಂದಾದರೂ ಮಾತ್ರೆ ಸೇವನೆ ಸಣ್ಣ ಅಪರಾಧ ತಕ್ಷಣ ಜಾಮೀನು ಕೊಡಬಹುದು ರಾಗಿಣಿ ತನಿಖೆಗೆ ಸಹಕರಿಸಿಲ್ಲ ಅಂತ ಆರೋಪಿಸಿದ್ದಾರೆ ರಾಗಿಣಿ ತನಿಖೆಗೆ ಸಂಪೂರ್ಣ ಸಹಕರಿಸಿದ್ದಾರೆ ಯಾರನ್ನೋ ಹಿಡಿಯಲು ಯಾರನ್ನೋ ಬಲಿಪಶು ಮಾಡಿದ್ದಾರೆ ರಾಗಿಣಿ ಡ್ರಗ್ಸ್ ವ್ಯವಹಾರದಲ್ಲಿ ತಮ್ಮ ಪಾತ್ರ ಬಹಿರಂಗಪಡಿಸಿದ್ದಾರೆ ರಾಗಿಣಿ ಡ್ರಗ್ಸ್ ನಲ್ಲಿದ್ದಾರೆ ಡ್ರಗ್ಸ್ ಸರಬರಾಜಿನಲ್ಲಿ ತೊಡಗಿದ ಬಗ್ಗೆ ಮಾಹಿತಿ ನೀಡಿದ್ದಾರೆ ಹೀಗಾಗಿ ರಾಗಿಣಿಗೆ ಜಾಮೀನು ನೀಡಬಾರದು ರಾಗಿಣಿ ಪೊಲೀಸರಿಗೆ ನೀಡಿದ್ದಾರೆ ಎನ್ನಲಾದ ಹೇಳಿಕೆ ನಂಬಲರ್ಹವಲ್ಲ ರಾಗಿಣಿ ಆರ್ಮಿ ಅಧಿಕಾರಿ ಕುಟುಂಬದಿಂದ ಬಂದವರು ಸಾಕಷ್ಟು ಸಮಾಜ ಸೇವೆ ಮಾಡಿದ್ದಾರೆ ಸಿಸಿಬಿಯ ಕೆಲ ಸಮಾಜಮುಖಿ ಕಾರ್ಯಗಳಿಗೂ ರಾಗಿಣಿ ಸ್ಪಂದಿಸಿದ್ದಾರೆ ರಾಗಿಣಿಗೆ ಯಾವುದೇ ಅಪರಾಧಿಕ ಹಿನ್ನೆಲೆ ಇಲ್ಲ ರಾಗಿಣಿ ಉತ್ತಮ ಸಂಸ್ಕಾರವುಳ್ಳ ನಟಿ ಜಾಮೀನು ಕೊಡಬಾರದ ಯಾವುದೇ ಅಪರಾಧ ಮಾಡಿಲ್ಲ ಹೀಗಾಗಿ ಜಾಮೀನು ನೀಡಬೇಕು ಬೇಲ್ ಸಿಗದಕ್ಕೆ ಜೈಲಲ್ಲೇ ಗೋಳಾಡಿದ ಗಲ್ರಾನಿ ವಾದ ಮತ್ತು ಆಕ್ಷೇಪಣೆಯನ್ನ ಆಲಿಸಿದ ಕೋರ್ಟ್ ವಿಚಾರಣೆಯನ್ನ ಸೆಪ್ಟೆಂಬರ್ ಇಪ್ಪತ್ನಾಲ್ಕಕ್ಕೆ ಮುಂದೂಡಿತು ಈ ಸುದ್ದಿ ತಿಳಿತಾ ಇದ್ದಂತೆ ಜೈಲ್ನಲ್ಲಿದ್ದ ರಾಗಿಣಿ ಮೌನಕ್ಕೆ ಶರಣಾದ್ರೆ ಸಂಜನಾ ಬಿಕ್ಕಿ ಬಿಕ್ಕಿ ಹತ್ತಿದ್ದಾರೆ ನಾನ್ ತಪ್ ಮಾಡಿಲ್ಲ ನನ್ನನ್ನ ಜೈಲಿನಿಂದ ರಿಲೀಸ್ ಮಾಡಿ ಅಂತ ಕೇಳಿಕೊಂಡ್ರಂತೆ ಅಲ್ಲಿನ ಜೈಲು ಸಿಬ್ಬಂದಿ ಸಂಜನಾಗೆ ಸಾಂತ್ವನ ಹೇಳಿದ್ದಾರೆ ಜಾಮೀನು ಸಿಗುವವರೆಗೂ ನಟಿಯರಾದ ಸಂಜನಾ ಮತ್ತು ರಾಗಿಣಿ ಜೈಲ್ನಲ್ಲೇ ಫಿಕ್ಸ್ ಇನ್ನು ಅವ್ರಿಗೆ ಜಾಮೀನು ಸಿಗಬಾರದು ಅಂತ ಸಿಸಿಬಿ ಪೊಲೀಸರು ಆಗಿ ಆಕ್ಷೇಪಣೆ ಸಲ್ಲಿಸಿದ್ದಾರೆ ನಟಿಯರು ಡ್ರಗ್ಸ್ನ ಕನ್ಸ್ಯೂಮ್ ಜೊತೆ ಸಪ್ಲೈ ಕೂಡ ಮಾಡಿ ಕೋಟ್ಯಂತ ರೂಪಾಯಿ ಹಣ ಸಂಪಾದನೆ ಮಾಡಿದ್ದಾರೆ ಅಂತ ಸಿ ಬಿ ಪೊಲೀಸರು ಆರೋಪ ಮಾಡಿದ್ದಾರೆ ಎಲ್ಲ ಸಾಕ್ಷಿಗಳು ಅವರನ್ನ ಸುತ್ತಿಕೊಳ್ಳೋದಂತೂ ಗ್ಯಾರಂಟಿ ರಿಪೋರ್ಟರ್ ರಮೇಶ್ ಜೊತೆ ಕಿರಣ್ ಟಿವಿ ನೈನ್ ಬೆಂಗಳೂರು